ಏನ್ ದಿವಾನಪ್ಪಾ, ಊರ್ನವ್ರನ್ನೆಲ್ಲ ಹಿಂದಾಕೊಂಡ್ ಬತ್ತಿದ್ಯಲ್ಲ, ಇವತ್ ಯಾರ್ಗಾನ ಏನಾನ ಅರ್ಜೆಂಟ್ ಆಗಿ ಉತ್ಸವ ಗಿತ್ಸವ ಮಾಡ್ಬೇಕಾ? ನಿನಗೆ ಚಟ್ಟೋತ್ಸವ ಮಾಡೋದಕ್ಕೆ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಊರಿಗೆ ತಂದೆ ಆಗಿರೋ ನೀವೇ ಇಂತ ಕೆಲಸ ಮಾಡ್ಬೋದ ಗೌಡ್ರೆ? ಶಿವ 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 ಶಿವ, ನಾನು ಅಲ್ಕ ಕೆಲಸ ಮಾಡದ ಎಲ್ಲಾನ ಉಂಟ? ಏ ಇರ್ಬದ್ರ, ಏನ ನೋಡ್ತಾ ಇದೀಯ ಹೇಳ? ನಿನ್ ಎಂಜಲ್ ತಿಂತ ನಿನ್ ಗುಲಾಮ್ನಾಗಿರೋ ಅವನ ಹಿಂಗ್ ಹೇಳ್ತಾನೆ, ನಿನ್ ಚಂಡಾಲ್ ಕೆಲ್ಸಕ್ಕೆ ಅನ್ಯಾಯವಾಗಿ ಹಾಳಾಗ್ತಿದ್ದ ಈ ತಾಯಕನ್ ಕೇಳಿ, ಈ ತಾಯಕನ್ ಕಳ್ಸಿದ್ ವೆಂಕಟನ್ ಕೇಳಿ, ನಿನ್ ಬಣ್ಣ ಬಯಲಾಗುತ್ತೆ. ಏ ವೆಂಕಟ, ಏನ್ ನಡೀತಂತ ಹೇಳ? ಅವನೆಲ್ಲ ಹೇಳ್ತಾನೆ, ಹೇಳಿದ್ರೆ ಅವನ ವಂಶನೆ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಅಂತ ಹೆದರ್ಸಿರ್ತಾನೆ. ಅಯ್ಯೋ, ಕೊಂಕಣ ಸುತ್ತಿ ಯಾಕೆ ಮೈಲಾರಿಗೆ ಬರ್ತಾ ಇದೆಯಾ? ವಿಷಯ ಏನು ಅಂತ ಚಟ್ಪಟ ಅಂತ ನೀನೇ ಹೇಳ್ಬಿಡು. ಹೇಳ್ತೀನಿ, ಈ ರೀತಿ ಅನ್ಯಾಯವಾಗಿ ಒಂದು ಹೆಣ್ಣನ್ನ ಬಲಿ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಈ ಗೌಡ್ರ ವ್ಯವಹಾರ ಇವತ್ತು ಈ ಕೃಷ್ಣನಿಂದ ರಟ್ಟಾಯ್ತು. ದಿವಾನಪ್ಪ, ಜನ ನೀನಾರವಸಿ ಹೇಳಪ್ಪ, ನಾನು ಎಂತ ಶ್ರೀರಾಮ್ ಚಂದ್ರ ಅಂತ. ಜನತೆ ಅಂದ್ರೆ ಜನಾರ್ದನ ಇದ್ದಂಗೆ ಗೌಡ್ರೆ, ಅವ್ರನ್ನ ಎದುರಾಕೊಂಡು ಇಲ್ಲಿವರೆಗೂ ಯಾವ ನನ್ನ ಮಗನು ಉದ್ಧಾರ ಆಗ್ಲಿಲ್ಲ. ಕಾಲ ಹೆಂಗೈತೆ ಅಂದ್ರೆ, ಹಳ್ಳಿ ಜನ ಹಳ್ಳಿಲೇ ಕುಂತ್ಕೊಂಡು ಇಡೀ ದಿಲ್ಲಿನೇ ಗಡಗಡ ಅಂತ ನಡಗಿಸ್ತಾವ್ರೆ. ಯಾಕೆ ಏನು ಅಂತ ವಿಚಾರಣೆನ ಆಮೇಲೆ ಮಾಡ್ಕೋಬಹುದು. ಎಲ್ಲ ಒಟ್ಟಾಗಿ ಬಂದವ್ರೆ, ಹ್ಞೂ ಅಂತ ಒಪ್ಕೊಳ್ಳೋದು ಒಳ್ಳೇದು, ಅದೇ ನಮಗ್ ಗೌರವ. ಹೇಳಿ ಗೌಡ್ರೆ, ತಾಯಕ್ಕನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಇಲ್ವೋ? ಹೇಳಿ. ಅವತ್ ಆಸೆ ಪಟ್ಟಿದ್ದೇನೋ ನಿಜ, ಅವಳು ಶುದ್ಧವಾಗಿ ಅವಳೆ ನನ್ನ ಸಮಸ್ಬಿಡವ. ಇವನಂತ ನೀಚರು ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋದಕ್ಕೆ ನಾಲಾಯಕ್ಕು. ಏನ್ರಿ ಹರ್ಕತೆ ಕೇಳ್ತಾ ಇದ್ದೀರಾ? ಬರ್ಸ್ಕೊಳ್ಳಿ ರಾಜೀನಾಮೆನ. ಅಣ್ಣಂದ್ರ, ಗೌಡ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನೊಂದ್ ಸಾರಿ ಹೀಗ್ ಆಗ್ಲಿಲ್ದಂಗೆ ನಾನ್ ನೋಡ್ಕೊಂತೀನಿ. ಆಗಲ್ಕಾಯಿಗೆ ಬೇವಿನ ಕಾಯಿ ಸಾಕ್ಷಿ, ಎರಡು ಕೈನೇ. ತಗೊಳಕ್ ಪೇಪರ್ ಕೊಡೋ, ಹಾಕೋ. ತುಂಬ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡ್ದಂಗೆ, ಜನಗಳ ಮುಂದೆ ನನ್ನ ಮಾನ ಮರ್ಯಾದೆ ಮೂರ್ಖ ಇಲ್ದಂಗೆ ಹರಾಜ್ ಹಾಕ್ಬಿಟ್ಟನ ಕೃಷ್ಣ ನನ್ನ ಮಗ. ಗೌಡ್ರೆ, ನನಗ್ ಬರ್ತಾ ಇರೋ ಕೋಪದಲ್ಲಿ ಅವನ್ನ ಪುಡಿಪುಡಿ ಮಾಡೋಣ ಅನಿಸ್ತಾ ಇದೆ. ಏಯ್ ಬಸಿ, ಅದುಮ್ ಕಂಡಿರ್ತೀಯಾ? ಕೃಷ್ಣ ಎದುರುಗಡೆ ಇದ್ದಾಗ ಬಾಯಿ ಮುಚ್ಕೊಂಡು ಸುಮ್ಕೆ ಇರ್ತೀಯಾ, ಅವನ್ ಇಲ್ಲ ಅಂತ ಗೊತ್ತಾದ್ಮೇಲೆ ನಿದ್ರಾಡ್ತೀಯಲ್ಲೋ. ಡೋಂಟ್ ವರಿ ಮೈ ಡಿಯರ್ ಸ್ಟೆಪ್ನಿ ಫಾದರ್, ಈಗಲೂ ನೀನ್ ನನ್ನ ಮಗ ಅಂತ ಒಪ್ಕೊಂಡು ನಿನ್ ಆಸ್ತಿನ ಬರ್ಕೊಡು, ಆ ಕೃಷ್ಣನ ಒಂದ್ ಕೈ ನೋಡ್ಕೊಂತೀನಿ. ಏಯ್ ಬೇವರ್ಸಿ, ಏ ಪರದೇಶಿ, ಬಿಕ್ರಾಸಿ, ಇನ್ನೊಂದ್ ಸಾರಿ ಏನಾದ್ರೂ ನನ್ನ ಆಸ್ತಿ ವಿಷಯ ಎತ್ತಿದ್ಯೋ, ನಿನ್ನ ಸುಟ್ಟು ಭಸ್ಮ ಮಾಡಿ ನಿನ್ನ ಅಸ್ತಿನ ಕಾವೇರಿ ನೀರಿನಲ್ಲಿ ಕದ್ಬಿಡ್ತೀನಿ. ಹುಷಾರ್. ಥ್ಯಾಂಕ್ ಯು ಫಾದರ್. ತಂದೆದಿರು ಬೈದ್ರೆ ಮಕ್ಕಳಿಗೆ ಆಶೀರ್ವಾದ ಮಾಡ್ದಂಗೆ, ನಾನು ಇಲ್ಲಿಂದ ಹೋಗ್ತೀನಿ. ನೀನು ನಿನ್ನ ಆಸ್ತಿನ ಬರ್ಕೊಡೋರ್ಗೆ ಇದೇ ಊರಲ್ಲಿ ಇರ್ತೀನಿ, ಬರ್ತೀನಿ. ಹೋಗಿ ಹೋಗಿ ಎಂತ ಪತ್ರೋಳಿ ಮಗನ ಹುಟ್ಟಿಸ್ತಾಯ. ಯೋ, ಕಟ್ಕೊಂಡೋಳ್ ಮಗ ಅಲ್ಲ ಕಡೆ ಗೌಡ, ಇವನು ಇಟ್ಕೊಂಡೋಳ್ ಮಗ. ಅವನ ಆಟ ನೋಡೋದು ಗೊತ್ತಾಯ್ಕಿಲ್ವಾ? ಕೃಷ್ಣ. ಏನಮ್ಮ, ಇವತ್ತು ಕಾಲೇಜಲ್ಲಿ ವಾರ್ಷಿಕೋತ್ಸವ ಇದೆ, ನೀವು ಮಾತ್ರ ಯಾರ ಹತ್ರ ಏನು ಮಾತಾಡಬಾರ್ದು. ನನ್ನ ಮಾತು ಮೀರಿ ಯಾರಿಗಾದ್ರೂ ಎದುರು ಬಿದ್ರೆ ನನ್ ಮೇಲಾಣೆ. ಅಮ್ಮರೇ. ಹೌದು ಕೃಷ್ಣ, ಮುಗ್ಧವಾಗಿರೋ ನೀವು, ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಹಳ್ಳಿಯಿಂದ ಬಂದಿರೋರೆಲ್ಲ ಗುಗ್ಗುಗಳಂತ ತಪ್ಪ ತಿಳ್ಕೊಂಡಿದ್ದಾರೆ, ನಿಮ್ಮನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನನ್ನ ರ್ಯಾಗ್ ಮಾಡ್ತಾರೆ. ಅದಕ್ಕೆ ಅಮ್ಮರೇ, ಇದೇನು ಇಷ್ಟೊಂದು ದೊಡ್ಡ ಮಾತಾಡ್ತಿದ್ದೀರಲ್ಲ, ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ. ನೀವು ಒಳಗಡೆ ಬರಬೇಡ ಅಂದ್ರೆ ಒಂದ್ ಮೂಲೆ ನಿಂತ್ಕೊಂಡಿರ್ತೀನಿ. ನೋಡವ, ಜೋಡಿಕೆ ಬರ್ತಾ ಇದೆ. ನೀನ್ ಏನೇ ಹೇಳು, ಅವರಿಬ್ಬರು ಜೋಡಿ ಹೇಳಿ ಮಾಡಿಸ್ತಾಗಿದೆ. ಆ ಹೆಣ್ಣಕ್ಕೆ ಜೊತೆ ನಾನು ಹಾರಾಡ್ಬೇಕು ಅಂತ ಮನ್ಸು ಮಾಡಿದ್ರೆ ಒಂದ್ ಕೆಲಸ ಮಾಡೋಣ, ಅವನ್ ರೆಕ್ಕೆ ಕತ್ತರಿಸಿ ಈ ಹಕ್ಕಿ ನಾನ್ ನೆಲದ ಮೇಲೆ ಹಾರಾಡಂಗ್ ಮಾಡೋಣ. ಬರೀ ಹಾರಾಡೋದಲ್ಲ, ಗಡಗಡ ಅಂತ ನಡ್ಗೋಂಗ್ ಮಾಡೋಣ. ಡನ್. ಓಕೆ, ಕಮಾನ್. ಮೇರೇ ಸಪನ್ನ ಕಿರಾಣಿ ಕಬ್ಬು ಆಯಾಗಿತ್ತು, ಈ ಜೋಡಿ ಹಕ್ಕಿ ನೋಡಿ ನೋಡಿ ಸಾಕಾಗೋಯ್ತು, ಈ ಕಾಲೇಜಲ್ಲಿ ನೀನೇ ನಮ್ಗೆ ಬೇಕಾಗಿತ್ತು. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಮೈ ಡಿಯರ್ ಸ್ಟೂಡೆಂಟ್, ಎಲ್ಲರೂ ಆಡಿಟೋರಿಯಂಗೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಬನ್ನಿ ಕೃಷ್ಣ, ಹೋಗೋಣ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ನಿಮ್ಗೊಂದು ಸ್ಪೆಷಲ್ ಅಟ್ರಾಕ್ಷನ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಅದೇನು ಅಂದ್ರೆ, ತನ್ನ ಸೌಂದರ್ಯದಿಂದ ಕಾಲೇಜಿನ ಯುವಕರ ಮನಸೆಳೆದ ಗ್ರೀನ್ ಲ್ಯಾಂಡ್ ಬ್ಯೂಟಿ, ಅಂದರೆ ಹಳ್ಳಿಯ ಸುಂದರ ಚೆಲುವೆ.
ಇಂದು ನಿಮ್ಮ ಮುಂದೆ ಹಾಡಿ ನರ್ತಿಸಿ ತಮ್ಮನ್ನು ರಂಜಿಸ್ತಾರೆ. ಆ ಬ್ಯೂಟಿನೇ ಮಿಸ್ ರುಕ್ಮಿಣಿ. ಬರಿ ಬಂದಂಗ ಹಾಡು ಹೇಳಿ. ನಮ್ಗೆ ಹಾಡಕ್ ಬರಲ್ಲ. ನಾನಾ ನೀವು ಹಾಡ್ಲೇಬೇಕು. ನಿಮ್ಗೆ ಹಾಡಕ್ ಬರಲ್ಲ. ಅನೌನ್ಸ್ ಬೇರೆ ಮಾಡ್ಬಿಟ್ಟಿದ್ದಾರೆ. ನೀನು ಹಾಡ್ಲೇಬೇಕು. ಕಂಗ್ರಾಚುಲೇಷನ್ ಮಿಸ್ಟರ್. ಕೃಷ್ಣ ಅಂತ, ನಮ್ಮೂರಲ್ಲಿ ದೋಣಿ ನಡೆಸ್ತಾರೆ. ಓ ಐ ಸಿ. ಕೃಷ್ಣ, ನಿನ್ನಲ್ಲಿರೋ ಸಾಹಿತ್ಯ ಜ್ಞಾನ ಅಪಾರ. ಕನ್ನಡದ ಮಣ್ಣಿನ ಬಗ್ಗೆ, ಕನ್ನಡದ ಹೆಣ್ಣಿನ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ. ಆ ಎಲ್ಲಿವರೆಗೂ ಓದಿದ್ಯಾ? ವ್ಯವಹಾರಕ್ಕಾಗಷ್ಟು ಓದಿದ್ದೇನೆ ಹೊರತು ಕಾಲೇಜ್ ಮೆಟ್ಲಂತೂ ಹತ್ತಿಲ್ಲ ಸರ್. ಕಾಲೇಜ್ನಲ್ಲಿ ಓದಿದ ಮಾತ್ರಕ್ಕೆ ವಿದ್ಯಾವಂತ ಅಲ್ಲ, ಜೀವನದ ಪಾಠ ಕಲಿತವರೇ ನಿಜವಾದ ವಿದ್ಯಾರ್ಥಿ. ಇವತ್ತಿನ ದಿನ ವಿದ್ಯಾರ್ಜನೆಗಾಗಿ ಬಂದ ವಿದ್ಯಾರ್ಥಿಗಳು ವಿದ್ಯಾಲಯವನ್ನೇ ರಣರಂಗವಾಗಿ ಮಾರ್ಪಡಿಸ್ತಾ ಇದ್ದಾರೆ. ವಿದ್ಯೆ ಜೊತೆಗೆ ವಿನಯ, ವಿವೇಕ, ಸಾಹಿತ್ಯ ಸಂಪತ್ತು ಬೆಳೆಸ್ಕೋಬೇಕು ಅಂತ ನಿನ್ನಿಂದ ಇವರೆಲ್ಲ ಕಲ್ತ್ಕೋಬೇಕಾಗಿದೆ. ಎನಿವೇ, ಗಾಡ್ ಬ್ಲೆಸ್ ಯು ಮೈ ಬಾಯ್.